subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ಸಿಂಪಲ್ ಡಿಶ್ಶು, ಕ್ಯಾರೆಟು ಮೂಂಗ್ ದಾಲ್ ಹಾಕ್ಬಿಟ್ಟು ಸ್ಯಾಲಡ್ ಹೇಗೆ ಮಾಡೋದಪ್ಪ, ಹೆಸರುಬೇಳೆ ಹಾಕ್ಬಿಟ್ಟು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಕಾಲು ಕಪ್ಪು ನೆನೆಸಿರುವಂಥ ಇದನ್ನು ಹೆಸರುಬೇಳೆನ ಎಲ್ಲ ನೀರು ಬಸ್ದು ಹಾಕ್ಕೊಳ್ಳಿ. ಮತ್ತು 2/3 ಕಪ್ಪು ಕ್ಯಾರೆಟ್ ತುರಿದಿರೋದು ಹಾಕ್ಕೊಳ್ಳಿ, ಫ್ರೆಶ್ ಆಗಿರಲಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವೀಟ್ ಕಾರ್ನ್ ಇದೆಯಲ್ಲ ಕರ್ನೆಲ್ಸು, ಅದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಲ್ಲ ತೆಗೆದುಬಿಟ್ಟು. ಮತ್ತು ಅದಕ್ಕೆ ಫ್ರೆಶ್ ಗ್ರೇಟೆಡ್ ಕೋಕೋನಟ್, ಅದು ತೆಂಗಿನ ತುರಿ, ಅದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಒಂದೇ ಒಂದು ಹಸಿಮೆಣಸಿನಕಾಯಿ ಸಪೂರ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಸ್ಪೂನಿಂದ, ಆಯ್ತಲ್ಲ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1/2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ತುಂಬ ರುಚಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದೂವರೆ ಟೀ ಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ. ಇವಾಗ ನೋಡಿ, ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನು ಕುಕಿಂಗ್ ಆಯಿಲು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದು ಕಾಯ್ತು. ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಮತ್ತು ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಒಂದೇ ಒಂದು ಬಾಡಿಗೆ ಮೆಣಸಿನಕಾಯಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಮತ್ತು 1/8 ಟೀ ಸ್ಪೂನು ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಡಿಶ್ಗೆ ಹಾಕಿ ನೋಡಿ. ನನ್ನ ರೆಸಿಪಿದು ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ಇಡೀ ರೆಸಿಪಿ ಮತ್ತು ಇಂಗ್ರೀಡಿಯೆಂಟ್ಸು ಪ್ರೊಸೀಜರ್ ಎಲ್ಲ ಸಿಗುತ್ತೆ. ಹಾಂ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇವಾಗ ಅದಕ್ಕೆ ನಮ್ಮದು ಇದು ಸಿಗುತ್ತಲ್ಲ, ಏನು ದಾಳಿಂಬೆ, ಅದರದ್ದು ಒಂದು ಕರ್ನೆಲ್ಸ್, ಅದ್ರ ಬೀಜ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನು ಒಂದು ಸತಿ ಚೆನ್ನಾಗಿ ಜೆಂಟ್ಲ್ ಒಂದು ಮಿಕ್ಸ್ ಕೊಡಿ. ನೋಡಿ, ಇವಾಗ ನಿಮಗೆ ಯಮ್ಮಿ ಕ್ಯಾರೆಟ್ ಮೂಂಗ್ ದಾಲ್ ಸ್ಯಾಲಡು ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸವಿಬೋದು, ಹಾಗೇನೂ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟರ್, ಬಾಯ್.